ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ವ್ಯವಹಾರ ಅಧ್ಯಯನ ಅಭ್ಯಾಸಕ್ಕೆ ಮಕ್ಕಳೇ, ನಿಮ್ಮೆಲ್ರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಧ್ಯಾಯ ಒಂದು, ಬ್ಯಾಂಕು ವ್ಯವಹಾರಗಳು ಅನ್ನೋ ಅಧ್ಯಾಯದ ಎರಡನೇ ಅವಧಿಯ ಕಲಿಕೆಗೆ ಮಕ್ಕಳೇ ನೀವೆಲ್ಲ ಸಜ್ಜರಾಗಿದ್ದೀರಲ್ಲ. ಒಂದು ಪುಸ್ತಕ, ಒಂದು ಪೆನ್ನು ಇಟ್ಕೊಂಡು ಮುಖ್ಯ ಅಂಶಗಳನ್ನು ಬರೆದಿಟ್ಕೊಳ್ಳೋದು ನಿಮಗೆ ಆಗಲೇ ಅಭ್ಯಾಸ ಆಗಿದೆ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ನಾವೇನು ಕಲಿತ್ವಿ ಅನ್ನೋದನ್ನು ಗಮನಿಸ್ತಾ ಮುಂದಿನ ಈ ಒಂದು ಅವಧಿಯ ಕಲಿಕೆಗೆ ಸಿದ್ಧರಾಗೋಣ. ಹಿಂದಿನ ತರಗತಿಯಲ್ಲಿ ಈ ಅಂಶಗಳನ್ನು ಕಲಿತ್ವಿ ಮಕ್ಕಳೇ. ಬ್ಯಾಂಕಿನ ಅರ್ಥ, ಬ್ಯಾಂಕುಗಳ ಗುಣಲಕ್ಷಣಗಳು, ಹಣಕಾಸಿನ ವ್ಯವಹಾರಗಳಲ್ಲಿ ಬ್ಯಾಂಕುಗಳು ಮತ್ತು ಅಂಚೆ ಕಚೇರಿಗಳು ಯಾವ ರೀತಿಯ ಕಾರ್ಯನಿರ್ವಹಿಸ್ತಾ ಇದೆ ಅಂಥೇಳಿ ಹಿಂದಿನ ತರಗತಿಯಲ್ಲಿ ನಾವೆಲ್ಲ ಕಲ್ತಿದ್ದೇವೆ ಮಕ್ಕಳೇ. ಆ ವಿಚಾರಗಳ ಬಗ್ಗೆ ಕೆಲವು ಹೋಮ್ವರ್ಕ್ ಕೂಡ ನಾನು ಕೊಟ್ಟಿದ್ದೆ ನಿಮಗೆ. ನೀವೆಲ್ಲ ಕೂಡ ಉತ್ತರ ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಈಗ ಒಂದೆರಡು ಪ್ರಶ್ನೆಗಳನ್ನು ಪುನರಾವಲೋಕನ ಮಾಡಿಕೊಂಡು ಸಿದ್ಧರಾಗೋಣ. ಒಂದು ಪ್ರಶ್ನೆ, ಭಾರತದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ ಏಕೆ? ಮಕ್ಕಳೇ ಯೋಚನೆ ಮಾಡಿ, ಎಲ್ಲ ಬ್ಯಾಂಕುಗಳ ಚಟುವಟಿಕೆಗಳನ್ನು ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ, ಅದಕ್ಕೆ ಅದನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೇವೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಮಕ್ಕಳೇ. ಹಾಗೆ ಇನ್ನೊಂದು ಪ್ರಶ್ನೆಯನ್ನು ನೋಡೋಣವಾ. ಬ್ಯಾಂಕಿನ ಕಾರ್ಯಗಳು ಯಾವುವು? ನೆನಪಿಸ್ಕೊಳ್ಳಿ ಮಕ್ಕಳೇ. ಎಸ್, ನಿಮ್ಮ ಉತ್ತರ ನೋಡೋಣವಾ. ನಿಮ್ಮ ಠೇವಣಿಗಳನ್ನು ಸ್ವೀಕರಿಸುತ್ತೆ, ಸಾಲವನ್ನು ನೀಡುತ್ತೆ, ಭದ್ರತಾ ಕಪಾಟುಗಳನ್ನು ಕೊಡುತ್ತೆ, ಹಣವನ್ನು ವರ್ಗಾಯಿಸುತ್ತದೆ, ವಿದೇಶಿ ವಿನಿಮಯದ ಕಾರ್ಯನಿರ್ವಹಿಸುತ್ತೆ, ಸಹಿ ಜವಾಬ್ದಾರಿಯನ್ನು ಹಾಕುತ್ತೆ, ಹುಂಡಿಗಳನ್ನು ಸೋಡಿ ಮಾಡುತ್ತೆ. ಎಲ್ಲ ನೆನಪಿಸ್ಕೊಂಡ್ರಲ್ಲ ಮಕ್ಕಳೇ. ಎಸ್, ನಿಮ್ಮ ಉತ್ತರವನ್ನು ಸರಿ ಮಾಡ್ಕೊಳ್ಳಿ. ಈಗ ಈ ದಿನದ ಏನೇನು ವಿಚಾರಗಳನ್ನು ನೋಡೋಣವಾ. ಈ ಅವಧಿಯಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯೋಣ. ಬ್ಯಾಂಕುಗಳ ವಿಧಗಳು, ಬ್ಯಾಂಕಿನಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯುವ ವಿಧಾನ ಹೇಗೆ, ಬ್ಯಾಂಕ್ ಖಾತೆಗಳಿಂದಾಗುವ ಅನುಕೂಲಗಳು ಯಾವುವು, ಈ ವಿಚಾರಗಳನ್ನು ಈ ಅವಧಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಬ್ಯಾಂಕುಗಳ ವಿಧಗಳು ಏನಪ್ಪ ಇದು, ಬ್ಯಾಂಕುಗಳಂದರೆ ಎಲ್ಲ ಒಂದೇ ಅಲ್ವಾ, ಅದರಲ್ಲಿ ಯಾವ ವಿಧಗಳು ಅನ್ನೋ ಪ್ರಶ್ನೆ ನಿಮಗೆ ಬಂದಿರ್ಬೋದು. ಗಮನಿಸಿ ನೋಡಿ, ನಿರ್ದಿಷ್ಟ ವ್ಯವಹಾರದಲ್ಲಿ ಪರಿಣತಿಯನ್ನು ಪಡೆದಿರುತ್ತೆ ಕೆಲವು ಬ್ಯಾಂಕುಗಳು. ಉದಾಹರಣೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವುದರಲ್ಲಿ ಪರಿಣತಿ ಹೊಂದಿದೆ ಮಕ್ಕಳೇ? ಈಗಾಗಲೇ ನಾವು ನೆನಪಿಸ್ಕೊಂಡ್ವಿ, ಎಲ್ಲ ಬ್ಯಾಂಕ್ಗಳ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಆ ಬ್ಯಾಂಕ್ಗಳ ವಿಧಗಳಲ್ಲಿ ಇದೊಂದು ಭಾರತೀಯ ರಿಸರ್ವ್ ಬ್ಯಾಂಕ್. ಆ ಲೋಗೋವನ್ನು ನೀವು ಗಮನಿಸ್ಬೋದು ಮಕ್ಕಳೇ. ಎರಡನೇ ವಿಧದ ನೋಡೋಣ, ವಾಣಿಜ್ಯ ಬ್ಯಾಂಕುಗಳು. ನೋಡಿ, ವಾಣಿಜ್ಯ ಅಂದರೆ ವ್ಯಾಪಾರಕ್ಕೆ ಪೂರಕವಾಗಿ ನಡೆಯುವ ಚಟುವಟಿಕೆಗಳನ್ನು ಬೆಂಬಲಿಸುವಂತಹ, ಹಣಕಾಸಿನ ಸೌಲಭ್ಯ ಕೊಡುವಂತಹ ಬ್ಯಾಂಕ್ಗಳನ್ನು ವಾಣಿಜ್ಯ ಬ್ಯಾಂಕುಗಳು ಅಂಥೇಳಿ ಕರಿತೇವೆ. ನೋಡಿ ಯಾವ್ಯಾವುದಿದೆ, ನಾವಾಗಲೇ ಹೇಳಿದ್ವಿ, ರಾಷ್ಟ್ರೀಕೃತ ಬ್ಯಾಂಕುಗಳು ಅಂಥೇಳಿ. ನೋಡಿ, ಮೊದಲನೇ ಲೋಗೋ ನೀವು ಗುರುತಿಸ್ಬೋದಾ? ಭಾರತೀಯ ಸ್ಟೇಟ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್. ಮೂರನೇದು ನೋಡೋಣ, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು. ನೋಡಿ, ಈ ಹೆಸರೇ ಹೇಳುತ್ತೆ, ಕೈಗಾರಿಕೆಗಳಿಗೆ ಹಣಕಾಸಿನ ಸೌಲಭ್ಯ ಕೊಡುವಲ್ಲಿ ಇದು ಪರಿಣತಿಯನ್ನು ಹೊಂದಿರುತ್ತೆ. ಹಾಗಾಗಿ ಇವು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು. ನೋಡಿ, IDBI. ನಾಲ್ಕನೇ ವಿಧ ನೋಡೋಣ, ಭೂ ಅಭಿವೃದ್ಧಿ ಬ್ಯಾಂಕುಗಳು. ಭೂ ಅಭಿವೃದ್ಧಿ ಅಂದ್ರೆ ಮಕ್ಕಳೇ ಗೊತ್ತಾಗುತ್ತೆ, ಇದು ಕೃಷಿ ಮತ್ತು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಪರಿಣತಿಯನ್ನು ಹೊಂದಿರುತ್ತೆ. ನೋಡಿ, ಅಲ್ಲೊಂದು ಚಿತ್ರ ಬರ್ತಾ ಇದೆ, ನಬಾರ್ಡ್. ನೋಡಿ, ಐದನೇದಿದೆ, ಸ್ಥಳೀಯ ಬ್ಯಾಂಕುಗಳು ಅಂತ ಕರಿತೇವೆ. ಮಕ್ಕಳೇ ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮನೆಯ ಸುತ್ತಮುತ್ತಲಲ್ಲೇ ಕೆಲವರು ಸಾಹುಕಾರರು ಅಂತಿರ್ತಾರೆ, ಲೇವಾದೇವಿಗಾರರು ಅಂತ ಹೇಳ್ತೇವೆ, ಕೆಲವರು ಫೈನಾನ್ಸ್ ಕಂಪನಿ ಅಂತ ಹೇಳ್ತಿರ್ತೇವೆ. ನೋಡಿ, ಇವರನ್ನು ನಾವು ಸ್ಥಳೀಯ ಬ್ಯಾಂಕ್ಗಳು ಅಂಥೇಳಿ ಕರಿತೇವೆ. ಆರನೇದು ನೋಡೋಣ, ಸಹಕಾರಿ ಬ್ಯಾಂಕುಗಳು.
ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ ಅನ್ನುವ ತತ್ವದಡಿ ಕೆಲಸ ಮಾಡುವಂತಹ ನಮ್ಮ ಸಹಕಾರಿ ಬ್ಯಾಂಕುಗಳು ಕೂಡ ನಮ್ಮಲ್ಲಿ ಕಂಡುಬರುತ್ತೆ. ಈ ರೀತಿಯ ಬ್ಯಾಂಕ್ನ ವಿಧಗಳು ನಮ್ಮಲ್ಲಿದೆ. ಮಕ್ಕಳೇ, ಇದು ಯಾವ್ಯಾವ ಬ್ಯಾಂಕುಗಳನ್ನು ನೀವು ಸುತ್ತಮುತ್ತಲು ನೋಡ್ತೀರಿ ಒಂದು ಪಟ್ಟಿ ಮಾಡಿಕೊಳ್ಳಿ ಮಕ್ಕಳೇ. ಹಾಗಾದರೆ ಮುಂದೆ ಹೋಗೋಣವಾ. ಬ್ಯಾಂಕ್ ಖಾತೆಯ ವಿಧಗಳು. ಹೌದು, ನಾನು ಬ್ಯಾಂಕ್ಗೆ ಹೋಗ್ತೇನೆ, ಬ್ಯಾಂಕಲ್ಲಿ ನಾನು ವ್ಯವಹಾರ ಮಾಡಬೇಕಾದ್ರೆ ನನ್ನದೇ ಆದ ಒಂದು ಬ್ಯಾಂಕ್ ಖಾತೆ ಆ ನಿರ್ದಿಷ್ಟ ಬ್ಯಾಂಕ್ನಲ್ಲಿ ಇರಬೇಕು. ಹಾಗಾದರೆ ಆ ಖಾತೆ, ಇಂಗ್ಲೀಷಲ್ಲಿ ನಾವು ಅಕೌಂಟ್ ಅಂತೀವಿ, ಎಷ್ಟು ರೀತಿಯ ಬ್ಯಾಂಕ್ ಖಾತೆಗಳಿದ್ದಾವೆ ನೋಡಿ ಮಕ್ಕಳೇ. ಮೊದಲನೇದು ಉಳಿತಾಯ ಖಾತೆ, ಸೇವಿಂಗ್ ಬ್ಯಾಂಕ್ ಅಕೌಂಟು, ಸಾಮಾನ್ಯವಾಗಿ ಎಸ್ ಬಿ ಅಕೌಂಟ್ ಅಂತ ಹೇಳಿ ಕರಿತೇವೆ. ಎರಡನೇದು ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತೇವೆ. ಮೂರನೇದು ಆವರ್ತ ಠೇವಣಿ ಖಾತೆ, ಆರ್ ಡಿ ಅಂತೇವೆ, ರೆಕರಿಂಗ್ ಡಿಪಾಸಿಟ್ ಅಕೌಂಟ್. ನಾಲ್ಕನೇದು ನಿಶ್ಚಿತ ಠೇವಣಿ ಖಾತೆ, ಫಿಕ್ಸಡ್ ಡಿಪಾಸಿಟ್ ಅಕೌಂಟ್, ಎಫ್ ಡಿ ಅಂತೇಳಿ ಕರಿತಾ ಇರ್ತೇವೆ ಸಾಮಾನ್ಯವಾಗಿ. ಹಾಗಾದರೆ ಮಕ್ಕಳೇ ಯೋಚನೆ ಮಾಡಿ, ನೀವು ಕೂಡ ಈಗ ಸ್ಕೂಲ್ಗಳಲ್ಲಿ ಕೇಳ್ತಿರ್ತಾರೆ ಅಂಥೇಳಿ ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸಿರ್ತೀರಿ. ಆ ಬ್ಯಾಂಕ್ ಅಕೌಂಟು ಯಾವ ರೀತಿಯದ್ದು ಅಂತ ತೆಗೆದು ಒಮ್ಮೆ ನೋಡಿದಿರಾ? ಅದನ್ನು ನೋಡಿದಾಗ ನಿಮಗೆ ಇದು ಯಾವ ರೀತಿಯ ಬ್ಯಾಂಕ್ ಅಕೌಂಟ್ ಅಂತ ಗೊತ್ತಾಗುತ್ತೆ ಮಕ್ಕಳೇ. ಹಾಗಾದರೆ ಮುಂದೆ ಈ ಖಾತೆಗಳ ವ್ಯತ್ಯಾಸವನ್ನು ತಿಳಿತಾ ಹೋಗೋಣ. ಮೊದಲನೇದು ಮಕ್ಕಳೇ ಉಳಿತಾಯ ಖಾತೆ, ಎರಡನೇದು ಚಾಲ್ತಿ ಖಾತೆ. ಉಳಿತಾಯ ಖಾತೆ ಯಾರಿಗೆ ಸೂಕ್ತ? ನೀವು ಹೇಳೋದು ಕರೆಕ್ಟು, ವೇತನ ಪಡೆಯುವವರು, ನಿಯಮಿತ ಆದಾಯ ಹೊಂದಿರುವ ಜನರಿಗೆ ಉಳಿತಾಯ ಖಾತೆ ಸೂಕ್ತವಾಗಿರುತ್ತೆ. ಹಾಗಾದರೆ ಚಾಲ್ತಿ ಖಾತೆ ಯಾರಿಗೆ ಸೂಕ್ತ? ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವವರು. ಏನದು ಹೆಚ್ಚು ಬ್ಯಾಂಕ್ ವಹಿವಾಟು? ಅವರು ಹೆಚ್ಚು ಠೇವಣಿಗಳನ್ನು ಮಾಡ್ತಾ ಇರ್ತಾರೆ, ಹಣವನ್ನೂ ತೆಗೆದುಕೊಳ್ತಾ ಇರ್ತಾರೆ. ಉಳಿತಾಯ ಖಾತೆಗೆ ಉದಾಹರಣೆ ನೋಡಿ, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರಿಗೆ ಇದು ತುಂಬ ಸೂಕ್ತವಾಗಿರುತ್ತೆ ಮಕ್ಕಳೇ. ನೋಡಿ, ನಿಮ್ಮ ವಿದ್ಯಾರ್ಥಿಗಳು ಅನ್ನೋ ಹೆಸರು ಕೂಡ ಬಂತು, ನಿಮಗೆ ಸೂಕ್ತವಾದದ್ದು ಉಳಿತಾಯ ಖಾತೆ. ನಾನಾಗಲೇ ಹೇಳಿದೆ, ಚಾಲ್ತಿ ಖಾತೆ ಅಂದರೆ ಅದು ಯಾರಿಗೆ ಸೂಕ್ತವಾಗಿರುತ್ತೆ? ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ಅಂದರೆ ಕೈಗಾರಿಕೆಗಳನ್ನು ನಡೆಸುವಂಥವ್ರಿಗೆ, ಅವರು ವಹಿವಾಟು ಜಾಸ್ತಿ ಇರುತ್ತೆ, ಆದ್ದರಿಂದ ಚಾಲ್ತಿ ಖಾತೆ ಅವರಿಗೆ ಸೂಕ್ತವಾಗಿರುತ್ತೆ. ನೋಡಿ, ಉಳಿತಾಯ ಖಾತೆ ಹಣ ಉಳಿತಾಯ ಮಾಡಲು ಸಹಾಯಕವಾಗುತ್ತಿದೋ. ಹಾಗಾದರೆ ಚಾಲ್ತಿ ಖಾತೆ ದಿನಕ್ಕೆ ಎಷ್ಟು ಬಾರಿ ಆದರೂ ಹಣ ತುಂಬಬಹುದು, ಹಣವನ್ನು ಹಿಂಪಡೆಯಲೂಬಹುದು. ನೋಡಿ, ಹಣ ಪಡೆಯಲಿಕ್ಕೆ ಒಂದು ಚೆಕ್ ಪುಸ್ತಕ ಅಥವಾ ಚೀಟಿಯ ಮೂಲಕ ಸಾಧ್ಯ. ಉಳಿತಾಯ ಖಾತೆ ಮಾಡ್ತೀರಿ, ಹಾಗಾದರೆ ಹಣ ವಾಪಸ್ ತಗೊಳ್ಳೋದು ಹೇಗೆ ಸರ್? ಹಣ ಹಿಂಪಡೆಯೋದಕ್ಕೆ ನಿಮಗೆ ಒಂದು ಚೆಕ್ ಪುಸ್ತಕ ಅಂತ ಕೊಡ್ತಾರೆ ಮಕ್ಕಳೇ. ನೋಡ್ತಾ ಇದ್ದೀರಿ ನೋಡಿ, ಚೆಕ್ ಪುಸ್ತಕ ಈ ರೀತಿ ಕೊಡ್ತಾರೆ, ಅಥವಾ ಹಣ ಹಿಂಪಡೆಯುವ ಚೀಟಿ ಅಂತಿರುತ್ತೆ, ಆ ಚೀಟಿಯ ಮೂಲಕ ನೀವು ನಿಮ್ಮ ಹಣವನ್ನು ವಾಪಸ್ ಪಡೆಯಬಹುದು. ನೋಡಿ, ಚಾಲ್ತಿ ಖಾತೆಯಲ್ಲಿ ಏನು ಮಾಡ್ತಾರೆ? ಠೇವಣಿಯನ್ನು ಮಾಡ್ತಿರ್ತಾರೆ, ಹಣ ಹಿಂಪಡೆಯುವಿಕೆ ನಡೀತಾ ಇರುತ್ತೆ, ಜೊತೆಗೆ ಉಪಸರ್ಗವನ್ನು ಒಳಗೊಂಡಿದೆ. ಹೌದು, ಉಪಸರ್ಗ ಅಂದರೆ ಏನು ಮಕ್ಕಳೇ? ನಿಮ್ಗೆ ನಿನ್ನೆ ನಾವು ಮಾತಾಡ್ತಾ ಇದ್ವಿ ಹಿಂದಿನ ತರಗತಿಯಲ್ಲಿ, ಖಾತೆಗಳ ನಡುವೆ ಹಣ ವರ್ಗಾವಣೆ, ಒಬ್ಬ ವ್ಯಕ್ತಿಯ ಖಾತೆಯಿಂದ ಮತ್ತೊಬ್ಬ ವ್ಯಕ್ತಿಯ ಖಾತೆಗೆ ಹಣವನ್ನು ವರ್ಗಾಯಿಸುವಂತಹ ಕೆಲಸ, ಅದನ್ನೇ ನಾವು ಉಪಸರ್ಗ ಅಂತ ಹೇಳಿ ಕರಿತೇವೆ. ನೋಡಿ, ಇದು ಚಾಲ್ತಿ ಖಾತೆಯಲ್ಲಿ ಹೆಚ್ಚಾಗಿರುತ್ತೆ. ನೋಡಿ, ಉಳಿತಾಯ ಖಾತೆಯಲ್ಲಿ ಠೇವಣಿಗೆ ಬಡ್ಡಿ ಸಿಗುತ್ತೆ, ಚಾಲ್ತಿ ಖಾತೆಯಲ್ಲಿ ಠೇವಣಿಗೆ ಬಡ್ಡಿ ಸಿಗೋದಿಲ್ಲ, ಬಡ್ಡಿ ಕೊಡೋದಿಲ್ಲ. ಅದರ ಬದಲಾಗಿ ಗ್ರಾಹಕರೇ ಬ್ಯಾಂಕಿಗೆ ಸೇವಾ ಶುಲ್ಕವನ್ನು ನೀಡಬೇಕು. ವ್ಯತ್ಯಾಸ ಗಮನಿಸ್ತಾ ಇದ್ದೀರಲ್ವ ಮಕ್ಕಳೇ? ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ಹೇಗೆ ತನ್ನಲ್ಲಿ ತಾನು ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತೆ ನೋಡಿ. ಈಗ ನೆಕ್ಸ್ಟ್ ಬರೋಣ, ಮೂರನೇದು ಆವರ್ತ ಠೇವಣಿ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆ. ಇದು ಯಾವ ರೀತಿಯ ವಿಚಾರಗಳನ್ನು ಒಳಗೊಂಡಿದೆ ನೋಡಿ. ಆವರ್ತ ಠೇವಣಿ ಖಾತೆಗೆ ಭವಿಷ್ಯದ ಅವಶ್ಯಕತೆಗಾಗಿ, ಏನು ಭವಿಷ್ಯದ ಅವಶ್ಯಕತೆಗಳು ನೋಡಿ, ಮಕ್ಕಳ ವಿವಾಹ ಮಾಡಬೇಕಾಗತ್ತೆ,
ನಾನೊಂದು ಮನೆ ಕಟ್ಟೋದಕ್ಕೆ ಒಂದು ಜಮೀನನ್ನು ತೆಗೆದುಕೋಬೇಕಾಗತ್ತೆ, ನಾನು ಮುಂದೆ ಕಾರ್ ತಗೋಬೇಕು ಅಂತ ಆಸೆ ಇದೆ ಅಂದರೆ ಇವೆಲ್ಲವೂ ಕೂಡ ಭವಿಷ್ಯದ ಅವಶ್ಯಕತೆಗಾಗಿ. ಪ್ರತಿ ತಿಂಗಳು ನಾನು ಠೇವಣಿಯನ್ನು ಏನು ಮಾಡ್ತೀನಿ, ಒಂದು ನಿರ್ದಿಷ್ಟ ಅವಧಿಗೆ ಜಮಾ ಮಾಡ್ತಾ ಹೋಗ್ತೇನೆ. ಮುಂದೊಂದು ದಿನ ಅದು ಹಣ ಏನಾಗುತ್ತೆ ಮಕ್ಕಳೇ? ಅನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಬಳ್ಳ ಅಂತ ನಮ್ಮ ಸಾಹಿತ್ಯದಲ್ಲಿ ಹೇಳ್ತೇವೆ. ಹಾಗೆ ನೀವು ತಿಂಗಳು ತಿಂಗಳು ಸ್ವಲ್ಪ ಸ್ವಲ್ಪ ಹಣ ಕೂಡಾಕಿದ್ದು ಒಂದು ನಿರ್ದಿಷ್ಟ ದಿನದಲ್ಲಿ ಅದು ದೊಡ್ಡ ಹಣವಾಗಿರುತ್ತೆ. ಅದನ್ನು ಬಳಸಿಕೊಂಡು ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಖಾತೆ, ಕರೆಕ್ಟು, ಆವರ್ತ ಠೇವಣಿ ಖಾತೆ. ಹಾಗಾದರೆ ನಿಶ್ಚಿತ ಠೇವಣಿ ಖಾತೆ ಹೇಗೆ? ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ಇಡಲಾಗುತ್ತೆ. ಒಂದೇ ಬಾರಿಗೆ ನೀವು ದೊಡ್ಡ ಮೊತ್ತದ ಹಣವನ್ನು ಇಲ್ಲಿ ಠೇವಣಿ ಇಡ್ತೀರಿ. ನಂತರ ಠೇವಣಿದಾರರಿಗೆ ಪಾವತಿ ಮಾಡಲಾಗುತ್ತೆ. ಒಂದು ನಿರ್ದಿಷ್ಟ ಅವಧಿಯ ನಂತರ ಆ ಹಣವನ್ನು ಬಡ್ಡಿಯ ಸಮೇತ ವಾಪಸ್ ಕೊಡ್ತಾರೆ. ಠೇವಣಿ ಹಣವನ್ನು ನಿಗದಿತ ಅವಧಿಗೆ ಮುಂಚೆ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ನೋಡಿ ಮಕ್ಕಳೇ, ಎಸ್, ಈಗ ಗಮನಿಸೋಣ. ನೋಡಿ, ಇಲ್ಲೊಂದೇನೋ ಚಿತ್ರ ಬಂತಲ್ವ, ಗಮನಿಸ್ತಾ ಇದ್ದೀರಾ? ಎಸ್, ಇದೆಲ್ಲ ಭವಿಷ್ಯದ ನನ್ನ ಕನಸು. ಕಾರ್ ಬೇಕು, ಮನೆ ಬೇಕು, ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ಬೇಕು. ನೋಡಿ, ಯಾವ ಠೇವಣಿ? ಆವರ್ತ ಠೇವಣಿ ಖಾತೆ ಸಹಾಯ ಮಾಡುತ್ತೆ. ಇನ್ನೊಂದು ಚಿತ್ರ ಬಂತು ನೋಡಿ, ಗಮನಿಸಿ ಮಕ್ಕಳೇ, ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಗಿಡ ಇದೆ, ಗಿಡದ ಕೆಳಗಡೆ ಕಾಸು. ನೋಡ್ತಾ ಇದ್ದೀರಿ, ಇದೇನಪ್ಪ ಇದು, ಮನಿ ಪ್ಲಾಂಟ್ ಬೆಳೆಸ್ತಾ ಇದ್ದಾರೆ. ಹೌದು ಮಕ್ಕಳೇ, ಆ ಒಂದು ಸಸಿ ಪ್ರಾರಂಭದಲ್ಲಿ ಸಣ್ಣದಿದ್ದು ಅದು ಮುಂದೆ ಹೇಗೆ ಬೆಳೀತಾ ಹೆಮ್ಮರವಾಗಿ ಬೆಳೀತಾ ಹೋಗುತ್ತೋ ಹಾಗೇ ನಿಮ್ಮ ಸಣ್ಣ ಹೂಡಿಕೆ, ನಿಮ್ಮ ಉಳಿತಾಯ, ಈ ದಿನದ ಉಳಿತಾಯ ಮುಂದೊಂದು ದಿನ ದೊಡ್ಡ ಹಣವಾಗಿ ನಿಮ್ಮ ಕೈ ಸೇರುತ್ತೆ ಮಕ್ಕಳೇ. ಅದು ನಿಮ್ಮನ್ನು ರಕ್ಷಿಸುತ್ತೆ. ಅದಕ್ಕೆ ಉಳಿತಾಯ ಮಾಡುವಂತಹ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಆ ಉಳಿತಾಯಕ್ಕೆ ನಿಮಗೆ ಸಹಾಯ ಮಾಡುವಂತಹ ಖಾತೆ ನಿಶ್ಚಿತ ಠೇವಣಿ ಖಾತೆ. ಎಸ್, ಆವರ್ತ ಠೇವಣಿ ಖಾತೆ. ಅವಧಿ ಮುಗಿದ ನಂತರ ಠೇವಣಿ ಹಣಕ್ಕೆ ಪ್ಲಸ್ ಅಂತ ತೋರಿಸ್ತಾ ಇದ್ದೇವೆ, ಬಡ್ಡಿಯನ್ನು ಸೇರಿಸಿ ಹಣವನ್ನು ಬ್ಯಾಂಕು ನಿಮಗೆ ಹಿಂದಿರುಗಿಸುತ್ತೆ. ಅಂದರೆ ನೀವು ತಿಂಗಳು ತಿಂಗಳೂ ಕೂಡಿಟ್ಟ ಹಣಕ್ಕೆ ಬಡ್ಡಿಯನ್ನು ಸೇರಿಸಿ ಒಟ್ಟಾಗಿ ನಿಮಗೆ ಹಣವನ್ನು ಕೊಡ್ತಾರೆ. ಅದು ಆವರ್ತ ಠೇವಣಿ ಖಾತೆ. ನಿಶ್ಚಿತ ಠೇವಣಿಯಲ್ಲಿ ಬಡ್ಡಿ ದರ ಅವಧಿಗೆ ತಕ್ಕಂತೆ ಹೆಚ್ಚಾಗಿರುತ್ತೆ. ಇದನ್ನು ಫಿಕ್ಸೆಡ್ ಡಿಪಾಸಿಟ್ ಅಂತ ಹೇಳ್ತಿರಲ್ಲ, ಅದಕ್ಕೆ ಇಲ್ಲಿ ಬಡ್ಡಿ ದರವು ಹೆಚ್ಚಾಗಿರುತ್ತೆ ಮಕ್ಕಳೇ. ಅವಧಿ ಮುಗಿದ ನಂತರ ನೀವು ಇಟ್ಟ ಠೇವಣಿ ಹಣಕ್ಕೆ ಬಡ್ಡಿಯನ್ನು ಸೇರಿಸಿ ಒಂದು ದೊಡ್ಡ ಮೊತ್ತದ ಹಣವನ್ನು ನಿಮಗಿಡ್ತಾರೆ. ಅದು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ನಿಶ್ಚಿತ ಠೇವಣಿಯು ಕೂಡ ನಿಮಗೆ ಸಹಾಯಕವಾಗುತ್ತೆ ಮಕ್ಕಳೇ. ಎಸ್ ಮಕ್ಕಳೇ, ಇದುವರೆಗೂ ನಾವು ನಾಲ್ಕು ವಿಧದ ಖಾತೆಗಳು ನೋಡಿದ್ವಿ. ಎಸ್ ಮಕ್ಕಳೇ, ಈಗ ನೋಡ್ತಾ ಹೋಗೋಣ, ಬ್ಯಾಂಕ್ ಖಾತೆಯನ್ನು ತೆರೆಯೋದು ಹೇಗೆ. ನೋಡಿ, ಮೊದಲು ಈಗಾಗಲೇ ನೀವು ಬ್ಯಾಂಕ್ ಖಾತೆಯನ್ನು ತೆರೆದಿದ್ದೀರಾ ಮಕ್ಕಳೇ? ಸ್ವಲ್ಪ ನೆನಪಿಸ್ಕೊಳ್ಳಿ, ಏನೇನು ಮಾಡಿದ್ರಿ ಅಂತ. ಅದೇ ವಿಚಾರಗಳನ್ನೇ ಇಲ್ಲಿ ನಾವು ಕ್ರಮಬದ್ಧವಾಗಿ ಜೋಡಿಸಿದ್ದೇನೆ. ನೋಡಿ, ಮೊದಲನೆಯದು ನೀವು ಮಾಡಬೇಕಾದ ಕೆಲಸ, ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕೆಂದು ನಿರ್ಧರಿಸುವುದು. ಮಕ್ಕಳೇ, ಈಗ ತಾನೇ ನೀವು ಓದಿದ್ರೆ ನಾಲ್ಕು ರೀತಿಯ ಬ್ಯಾಂಕ್ ಖಾತೆಗಳಿದೆ. ನೋಡಿ, ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಮೊದಲು ನೀವು ನಿರ್ಧಾರ ಮಾಡ್ಕೋಬೇಕು ನಿಮ್ಮ ಅವಶ್ಯಕತೆಗೆ ಅನುಕೂಲವಾಗಿ ಯಾವುದು ಸೂಕ್ತ. ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋಣ ಈಗ ಮಕ್ಕಳೇ. ನೋಡಿ, ಈಗೊಂದು ಕೆಲವು ಚಿತ್ರಗಳು ಬರುತ್ತೆ, ಅವರಿಗೆ ನೀವು ಯಾವ ರೀತಿಯ ಖಾತೆ ಸೂಕ್ತವಾದದ್ದು ಅಂತ ನೀವು ಉತ್ತರ ಹೇಳಬೇಕೀಗ. ರೆಡಿನಾ? ಹಾಂ, ಚಿತ್ರ ಬಂತು. ಯಾರ ಮಕ್ಕಳೇ ಅವರೆಲ್ಲ? ನಿಮ್ಮಂತಹ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಖಾತೆ ಯಾವುದು ಚೆಕ್ ಮಾಡುವ? ಎಸ್, ಉಳಿತಾಯ ಖಾತೆ. ನಿಮ್ಮ ಉತ್ತರವು ಕರೆಕ್ಟ್ ಆಗಿದೆ ಮಕ್ಕಳೇ. ಎರಡನೇ ಚಿತ್ರಕ್ಕೆ ಹೋಗೋಣ. ನೋಡಿ, ಅಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ, ಇಬ್ಬರು ದಂಪತಿಗಳು ಕೂತಿದ್ದಾರೆ, ತಂದೆ ತಾಯಿ. ಅವರ ಯೋಚನೆ ಇದೆ, ಮುಂದೊಂದು ದಿನದ ಭವಿಷ್ಯಕ್ಕಾಗಿ ನಾನು ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಿದ್ದಾರೆ. ಹಾಗಾದರೆ ಮುಂದಿನ ಭವಿಷ್ಯಕ್ಕಾಗಿ ಯೋಚಿಸುವವರಿಗೆ ಯಾವ ವಿಧದ ಖಾತೆ ಸೂಕ್ತ ಮಕ್ಕಳೇ? ಎಸ್, ನಿಮ್ಮ ಉತ್ತರ ಸರಿ.
ಆವರ್ತ ಠೇವಣಿ ಖಾತೆ. ಮೂರನೇ ಚಿತ್ರಕ್ಕೆ ಹೋಗೋಣ ನೋಡಿ, ಇಲ್ಲಿ ಚಿತ್ರ ಗಮನಿಸ್ತಾ ಇದ್ದೀರಿ, ಒಂದು ದೊಡ್ಡ ಹಣದ ಮೂಟೆಯನ್ನೇ ಇಟ್ಕೊಂಡಿದ್ದಾರೆ. ಹಣ ಹೆಚ್ಚಾಗಿದೆ, ಮುಂದಿನ ಭವಿಷ್ಯಕ್ಕಾಗಿ ಅದನ್ನು ಭದ್ರವಾಗಿ ಕಾಪಾಡ್ಕೋಬೇಕು. ಹಾಗಾದರೆ ಯಾವ ಖಾತೆ ಸೂಕ್ತ ಮಕ್ಕಳೇ? ನಿಮ್ಮ ಉತ್ತರ ಸರಿ, ನಿಶ್ಚಿತ ಠೇವಣಿ ಖಾತೆ. ಹಾಗಾದರೆ ಉಳ್ಕೊಂಡಿರೋದು ಒಂದೇ, ಚಾಲ್ತಿ ಖಾತೆ. ನೋಡೋಣ ಅದು ಯಾರಿಗೆ. ಚಿತ್ರ ಗಮನಿಸಿ, ವ್ಯಾಪಾರಸ್ಥರು, ಕೈಗಾರಿಕೋದ್ಯಮಿಗಳು, ನೋಡಿ ಇವರಿಗೆ ಸೂಕ್ತವಾದ ಖಾತೆ ಚಾಲ್ತಿ ಖಾತೆ ಮಕ್ಕಳೇ. ಉತ್ತರ ಸರಿ ಇದೆ ನೋಡಿ. ಹಾಗೆ ಮೊದಲು ನೀವು ಖಾತೆಯ ವಿಧವನ್ನು ನಿರ್ಧರಿಸ್ಕೋಬೇಕು. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು? ಎಸ್, ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು. ನೋಡಿ, ಬ್ಯಾಂಕಿಗೆ ಹೋಗಿ ನಿಮಗೆ ಯಾವ ಬ್ಯಾಂಕ್ ಬೇಕೋ ಅಲ್ಲಿ ನೀವು ಅವ್ರ ಹತ್ರ ಹೋಗಿ ಭೇಟಿಯಾಗಿ ನೀವು ಖಾತೆ ತೆರೀಬೇಕಾಗಿರೋ ವಿಚಾರವನ್ನು ಅವ್ರ ಜೊತೆ ಚರ್ಚಿಸ್ತೀರಿ. ಆಗ ಅವರು ನಿಮಗೊಂದು ಅರ್ಜಿಯನ್ನು ಕೊಡ್ತಾರೆ, ಅದನ್ನು ನಾವೇನಂತ ಕರಿತೀವಿ ಮಕ್ಕಳೇ? ಪ್ರಸ್ತಾವನೆ ಅರ್ಜಿ. ನೋಡಿ, ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬುವುದು. ನಿಮಗೊಂದು ಅಪ್ಲಿಕೇಶನ್ ಕೊಡ್ತಾರೆ. ಹಾಗಾದರೆ ಅಪ್ಲಿಕೇಶನ್ನಲ್ಲಿ ನೀವು ಏನೇನನ್ನು ವಿವರಗಳನ್ನು ತುಂಬ್ತೀರಿ ನೋಡಿ, ಹೆಸರು, ವಿಳಾಸ, ಉದ್ಯೋಗ, ಮಾದರಿ ಸಹಿಗಳ ಕಾರ್ಡ್, ಭಾವಚಿತ್ರಗಳು ಕೊಡಬೇಕಾಗತ್ತೆ, ಸ್ವಸಹಿ ಮಾಡಿರುವಂತಹ ಆಧಾರ್ ಕಾರ್ಡಿನ ನಕಲು ಪ್ರತಿ ಜೆರಾಕ್ಸನ್ನು ಕೊಡ್ತೀರಿ ನೋಡಿ. ಇವೆಲ್ಲವನ್ನು ನೀವು ಸಿದ್ಧ ಮಾಡ್ಕೊಳ್ತೀರಿ. ಮುಂದಕ್ಕೇನು ಮಾಡ್ತೀರಿ? ಪರಿಚಿತರ ಉಲ್ಲೇಖವನ್ನು ಕೊಡುವುದು. ಈಗ ನೀವು ಬ್ಯಾಂಕಲ್ಲಿ ನೀವು ಅಪ್ಲೈ ಮಾಡಬೇಕು, ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆಯನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಅರ್ಜಿಯಲ್ಲಿ, ಪ್ರಸ್ತಾವನೆ ಅರ್ಜಿಯಲ್ಲಿ ಒಂದು ಸಹಿಯನ್ನು ಹಾಕಬೇಕು. ಈ ಒಂದು ವ್ಯಕ್ತಿ ನನಗೂ ಪರಿಚಯ ಇದ್ದಾನೆ ಅಂಥೇಳಿ ಬ್ಯಾಂಕಿಗೆ ಒಂದು ಭರವಸೆಯನ್ನು ಕೊಡಬೇಕಾಗತ್ತೆ. ಅದೇ ಪರಿಚಿತರ ಉಲ್ಲೇಖನವನ್ನು ಕೊಡುವುದು, ಒಂದು ಸಹಿಯನ್ನು ಬೇರೆಯವರಿಂದ ಪಡ್ಕೊಳ್ಳೋದು. ಐದನೇದು, ನಮೂನೆಯೊಂದಿಗೆ, ಈಗ ಅರ್ಜಿ ರೆಡಿ ಇದೆ, ಅದ್ರ ಜೊತೆಗೆ ಏನೇನಿದೆ ಚೆಕ್ ಮಾಡ್ಕೋಬೇಕು. ಗುರುತಿನ ಚೀಟಿ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಇವುಗಳ ಜೆರಾಕ್ಸನ್ನು ನಿಮ್ಮ ಅರ್ಜಿಯ ಜೊತೆ ಇಟ್ಟು ಬ್ಯಾಂಕಿಗೆ ತಗೊಂಡೋಗಿ ಕೊಡಬೇಕಾಗತ್ತೆ. ಎಸ್ ಮಕ್ಕಳೇ, ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬೇಕು? ಅಧಿಕಾರಿಯ ಒಪ್ಪಿಗೆಯನ್ನು ಪಡ್ಕೊಳ್ಳೋದು. ನೋಡಿ, ಈಗ ನೀವು ಕೊಟ್ಟಂಥ ಅರ್ಜಿಯನ್ನು ಅವರು ಪರಿಶೀಲಿಸ್ತಾರೆ, ಅದರಲ್ಲಿ ಸಹಿಗಳು, ಭಾವಚಿತ್ರ ಎಲ್ಲವೂ ಸರಿಗಿದೆಯೇ ಅಂತ ನೋಡಿ ಅಧಿಕಾರಿ ಒಂದು ಒಪ್ಪಿಗೆಯ ಸಹಿಯನ್ನು ಹಾಕ್ತಾರೆ. ಹಾಗಾದರೆ ಮುಂದಿನ ಕೆಲಸ ಪ್ರಾರಂಭಿಕ ಠೇವಣಿ. ನೀವು ಕನಿಷ್ಠ ಹಣ ಅಂತ ಇರುತ್ತೆ, ಆ ಪ್ರಾರಂಭಿಕ ಠೇವಣಿ ಅನ್ನು ನೀವು ಮಾಡಿದ್ರೆ ಅಲ್ಲಿಗೆ ನಿಮ್ಮ ಖಾತೆ ಆ ಬ್ಯಾಂಕಿನಲ್ಲಿ ತೆರೆದಂತಾಯಿತು. ಅಲ್ಲಿಗೆ ಮಕ್ಕಳೇ, ಏಳು ಹಂತಗಳು ನೀವು ಖಾತೆಯನ್ನು ತೆರೆಯೋದಕ್ಕೆ ಇರುವಂಥದ್ದು. ಮುಂದಿನ ವಿಚಾರ ತಿಳ್ಕೊಳ್ಳೋಣವಾ? ಎಸ್, ಬ್ಯಾಂಕ್ ಖಾತೆ ನಿರ್ವಹಿಸೋದು ಹೇಗೆ ನೋಡಿ. ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ನೀವು ತೆರೆದಿದ್ದೀರಾ ಅಂತ ಹೇಳಿದ್ರೆ, ಅವರು ನಿಮಗೊಂದು ಪಾಸ್ ಪುಸ್ತಕವನ್ನು ಕೊಡ್ತಾರೆ. ಮಕ್ಕಳೇ ನೋಡಿದ್ದೀರಿ, ಈಗ ನೋಡಿ ಈ ರೀತಿಯ ಒಂದು ಪಾಸ್ ಪುಸ್ತಕವನ್ನು ನಿಮಗೆ ಕೊಡ್ತಾರೆ. ಚಿತ್ರದಲ್ಲೂ ಕೂಡ ನೀವು ಕಾಣ್ತಾ ಇದ್ದಾರೆ. ಎಸ್, ಪಾಸ್ ಪುಸ್ತಕದ ಜೊತೆಗೆ ಚೆಕ್ ಪುಸ್ತಕವನ್ನು ಕೂಡ ಕೊಡ್ತಾರೆ. ನೋಡಿ, ಒಂದು ಚೆಕ್ ಪುಸ್ತಕ ಕೂಡ ನಿಮಗೆ ಹಣವನ್ನು ಹಿಂಪಡೆಯೋದಕ್ಕೆ ಇದು ಸಹಾಯಕವಾಗುತ್ತೆ. ನೋಡಿ ಮಕ್ಕಳೇ, ಚೆಕ್ ಪುಸ್ತಕ ಇದೆ, ಪಾಸ್ ಪುಸ್ತಕ, ನೀವು ಏನೇನು ವಹಿವಾಟನ್ನು ಮಾಡ್ತಿರೋ ಪ್ರತಿಯೊಂದು ಅದರಲ್ಲಿ ದಾಖಲೆ ಆಗುತ್ತೆ. ಚೆಕ್ ಪುಸ್ತಕ, ನೀವು ಹಣವನ್ನು ಹಿಂಪಡೆಯೋದಕ್ಕೆ ಅಥವಾ ಬೇರೆಯವರಿಗೆ ಹಣವನ್ನು ಪಾವತಿ ಮಾಡೋದಕ್ಕೆ ಈ ಚೆಕ್ ಪುಸ್ತಕ ಬಳಸ್ಕೋಬೋದು ಮಕ್ಕಳೇ. ಎಸ್, ಆವರ್ತ ಖಾತೆಗೆ ಏನು ಕೊಡ್ತಾರೆ ಹಾಗಾದರೆ? ಅದಕ್ಕೂ ಕೂಡ ಒಂದು ಪಾಸ್ ಪುಸ್ತಕವನ್ನು ಕೊಡ್ತಾರೆ. ನಿಶ್ಚಿತ ಠೇವಣಿ ಮಾಡಿದ್ರೆ ಅದಕ್ಕೆ ಒಂದು ಠೇವಣಿ ಪತ್ರ ಅಂತ ಕೊಡ್ತಾರೆ ಮಕ್ಕಳೇ. ನೀವು ಗಮನಿಸ್ಬೋದು ಇಲ್ಲಿ, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್, ಎಷ್ಟು ಹಣ ಇಟ್ಟಿದ್ದೀರಿ, ಅದಕ್ಕೆ ಎಷ್ಟು ಬಡ್ಡಿಯನ್ನು ನಾವು ಕೊಡ್ತೇವೆ, ಯಾವ ದಿನಾಂಕದಲ್ಲಿ ಹಣವನ್ನು ಹಿಂತಿರುಗಿಸ್ತೇವೆ, ಈ ಒಂದು ನಿಶ್ಚಿತ ಠೇವಣಿಯ ಠೇವಣಿ ಪತ್ರವನ್ನು ಕೊಡ್ತಾರೆ ಮಕ್ಕಳೇ. ಎಸ್, ಹಣ ಪಾವತಿಯ ನಮೂನೆ, ಚಲನ್. ನೀವು ಹಣವನ್ನು ಬ್ಯಾಂಕ್ಗೆ ಕಟ್ಟಬೇಕು ಅಂದರೆ ಅಲ್ಲಿ ಬ್ಯಾಂಕಲ್ಲಿ ಒಂದು ಚಲನ್ ಅಂತ ಇರುತ್ತೆ, ಅದನ್ನು ಬಳಸೋದು ನೀವು ಕಲಿಬೇಕಾಗುತ್ತೆ ಮಕ್ಕಳೇ. ಹಾಗಾದರೆ ಆ ಚಲನ್ನ ಪ್ರತಿ ಹೇಗಿದೆ ಗಮನಿಸ್ತಾ ಇದ್ದೀರಾ? ಚಲನ್ ಪ್ರತಿ ಇಲ್ಲಿ ಕಾಣಿಸ್ತಾ ಇದೆ. ನೀವು ಹಣವನ್ನು ಖಾತೆಗೆ ತುಂಬಬೇಕು. ನೋಡಿ, ಮೊದಲನೇದಾಗಿ ನಿಮ್ಮ ಟಿ ವಿ ತೆರೆಯ ಬಲಭಾಗದಲ್ಲಿ
ಒಂದು ದಿನಾಂಕ ಕಾಣಿಸ್ತಾ ಇದೆ, ದಿನಾಂಕವನ್ನು ನೀವು ತುಂಬಬೇಕು. ಆನಂತರ ಎಡಭಾಗದಲ್ಲಿ ಕಾಣಿಸ್ತಾ ಇದೆ, ಇದು ಯಾವ ಬ್ಯಾಂಕ್ನ ಉಪಶಾಖೆ, ಅಲ್ಲಿ ದೊಡ್ಡಬಳ್ಳಾಪುರ ಅಂತ ಕಾಣಿಸ್ತಾ ಇದೆ ಮಕ್ಕಳೇ. ಆನಂತರದಲ್ಲಿ ನಿಮಗೆ ಬ್ಯಾಂಕ್ನಲ್ಲಿ ಖಾತೆಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಆ ಖಾತೆಯ ನಂಬರನ್ನು ಒಂದೂ ತಪ್ಪಿಲ್ಲದ ಹಾಗೆ ತುಂಬ ನೀಟಾಗಿ ಬರೆಯುವಂಥದ್ದು. ಆನಂತರ ಖಾತೆಯ ಹೆಸರು ನೋಡಿ, ಅಲ್ಲಿ ಶಂಕರ ನಾರಾಯಣ ಅನ್ನೋ ವ್ಯಕ್ತಿಯೇ ತುಂಬಿದ್ದಾನೆ. ಅದರ ಕೆಳಗಿನ ಸಾಲಿನಲ್ಲಿ ಆತನ ಮೊಬೈಲ್ ಸಂಖ್ಯೆ ಇದೆ. ಆನಂತರ ಇಮೇಲ್ ಅಡ್ರೆಸ್ಸು ಇದ್ದರೆ ಬರೀಬೋದು, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಆನಂತರದ್ದು ಬಹಳ ಕೇರ್ಫುಲ್ಲಾಗಿ ಬರೀಬೇಕು ಮಕ್ಕಳೇ. ಎಷ್ಟು ಹಣವನ್ನು ತುಂಬ್ತಿದ್ದೀರಿ ನೋಡಿ, 5000 ರೂಪಾಯಿಗಳು ಮಾತ್ರ. ಅದನ್ನು ಅಕ್ಷರಗಳಲ್ಲಿ ನಾಜೂಕಾಗಿ ಬರೀಬೇಕಾಗತ್ತೆ. ಅದರ ಕೆಳಗಡೆ ಒಂದು ಬಾಕ್ಸ್ ಇದೆ ನೋಡಿ ಮಕ್ಕಳೇ, ಅಲ್ಲಿ ಅಂಕೆಗಳಲ್ಲಿ ನೀವು ಬರೀಬೇಕಾಗತ್ತೆ. ಆನಂತರದ ಪಕ್ಕದಲ್ಲಿ ನೀವು ಬಂದಾಗ ಮಧ್ಯದಲ್ಲಿ ಕಾಣಿಸ್ತಾ ಇದೆ, ನೋಟುಗಳ ಡಿನಾಮಿನೇಷನ್ ಅಂತ ಹೇಳಿ ಕರಿತೇವೆ ನೋಡಿ. 2000 ರೂಪಾಯಿಯ 2 ನೋಟುಗಳು ಅಂದರೆ 4000 ಆಯಿತು, 500 ರೂಪಾಯಿಯ 2 ನೋಟುಗಳು 1000 ಆಯಿತು, ಟೋಟಲ್ ಕೆಳಗಡೆ 5000 ಆಯಿತು. ಇದೆಲ್ಲ ಬರೆದ ಮೇಲೆ ಕೆಳಗಡೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಮಕ್ಕಳೇ, ಆ ವ್ಯಕ್ತಿಯ ಸಹಿಯನ್ನು ಇಲ್ಲಿ ಹಾಕಬೇಕಾಗತ್ತೆ. ಇದಿಷ್ಟು ಬ್ಯಾಂಕ್ ತೆಗೆದುಕೊಂಡ್ರೆ ಆ ಕಡೆ ಒಂದು ಸಣ್ಣ ಪ್ರತಿ ಇದೆ ಮಕ್ಕಳೇ, ಅದರಲ್ಲೂ ಕೂಡ ದಿನಾಂಕ, ಬ್ಯಾಂಕ್ನ ಶಾಖೆ, ಖಾತೆಯ ಸಂಖ್ಯೆ ಮತ್ತು ಹೆಸರು, ಎಷ್ಟು ಹಣ ಕಟ್ತೀರಿ ಅದು ಅಂಕಿಯಲ್ಲೂ ಬರೆಯಬೇಕು ಮತ್ತು ಅಕ್ಷರಗಳಲ್ಲೂ ಕಟ್ಟಿ ನೀವು ಬ್ಯಾಂಕ್ಗೆ ಕಟ್ಟಿದ್ರೆ ನಿಮ್ಮ ಖಾತೆಗೆ ಹಣ ಪಾವತಿ ಆಗುತ್ತೆ. ಆ ದೊಡ್ಡ ಗಾತ್ರದ ಚಲನ್ ಪ್ರತಿಯನ್ನು ಬ್ಯಾಂಕ್ನವ್ರು ಇಟ್ಕೊಳ್ತಾರೆ, ಸಣ್ಣ ಗಾತ್ರದ ಚಲನ್ ಪ್ರತಿಯನ್ನು ನಿಮಗೆ ಕೊಡ್ತಾರೆ ಮಕ್ಕಳೇ. ಇದನ್ನು ಅಭ್ಯಾಸ ಮಾಡ್ತಿರಲ್ವಾ? ಮುಂದಕ್ಕೆ ನೋಡ್ವಾ. ಖಾತೆಗೆ ಹಣ ಕಟ್ಟಿದ್ದನ್ನು ನೋಡಿದೆ, ಈಗ ಖಾತೆಯಿಂದ ನಾನು ಹಣ ಹಿಂಪಡಿಬೇಕಪ್ಪ, ಹೇಗೆ ಪಡ್ಕೊಳ್ಳೋದು? ನೀವು ಬ್ಯಾಂಕ್ಗೆ ಹೋಗಿ ಒಂದು ಹಣ ಹಿಂಪಡೆಯುವ ಚೀಟಿ, ಕ್ಯಾಶ್ ವಿತ್ಡ್ರಾಯಲ್ ಸ್ಲಿಪ್ ಕೊಡಿ ಅಂದರೆ ಅವ್ರು ಕೊಡ್ತಾರೆ ನಿಮಗೆ ನೋಡಿ ಮಕ್ಕಳೇ. ಈ ರೀತಿ ಇರುತ್ತೆ. ಇದರಲ್ಲಿ ವಿವರಗಳು ಹೇಗೆ ತುಂಬೋದು ಮಾಡೋಣವಾ ನೋಡಿ. ದಿನಾಂಕ ಫಿಲ್ ಮಾಡ್ತೀವಿ, ಆನಂತರ ಯಾವ ಶಾಖೆ, ದೊಡ್ಡಬಳ್ಳಾಪುರ ಶಾಖೆ ಅಂತ ಇದೆ ಕೆನರಾ ಬ್ಯಾಂಕ್. ಎಸ್. ಎಷ್ಟು ಹಣ ಬೇಕು ನಿಮಗೆ? 4000 ರೂಪಾಯಿಗಳು ಅಂತ ಅಕ್ಷರದಲ್ಲಿದೆ, ಈಗ ಅಂಕೆಗಳಲ್ಲೂ ಬಂತು. ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ನ ನಂಬರ್ಗಳು, ನಂತರ ಹೆಸರು ಶಂಕರ ಅಂತ ನಿಮ್ಮ ಹೆಸರು ಅಂತ ಭಾವಿಸೋಣ. ಇದರ ಮೇಲೆ ಸಹಿಯನ್ನು ಹಾಕಿ ಇಷ್ಟು ವಿವರಗಳನ್ನು ತುಂಬಿ ನೀವು ಬ್ಯಾಂಕ್ಗೆ ಕೊಟ್ಟರೆ ಅವರು ನಿಮಗೆ ಹಣವನ್ನು ಕೊಡ್ತಾರೆ. ಎಸ್ ಮಕ್ಕಳೇ, ಇನ್ನೊಂದಿದೆ, ಇದು ಬ್ಯಾಂಕ್ ಚೆಕ್ ಅಂತ. ನೋಡಿದ್ರೇ ಗೊತ್ತಾಯಿತು, ನೀವು ಮತ್ತೊಬ್ಬರಿಗೆ ಹಣ ಕೊಡಬೇಕಾದ್ರೆ ನೋಡಿ, ಆ ಯಾರಿಗೆ ಹಣ ಕೊಡಬೇಕೋ ಅವರ ಹೆಸರನ್ನು ಬರೀತೀರಿ ನೋಡಿ. ಮಂಜುನಾಥ ಎಸ್ ಅಂತ ಇದೆ, ಅದರ ಮೇಲ್ಭಾಗದಲ್ಲಿ ದಿನಾಂಕ ಇದೆ. ಎಷ್ಟು ಹಣ ಕೊಡಬೇಕು ಅಲ್ಲಿ ಬರೆದಿದ್ದೀರಿ, 2000 ರೂಪಾಯಿಗಳು ಮಾತ್ರ. ಅಕ್ಷರದಲ್ಲೂ ಇದೆ, ಸಂಖ್ಯೆಯಲ್ಲೂ ಇದೆ. ನೀವೊಂದು ಸಹಿಯನ್ನು ಹಾಕಿ ಕೊಡ್ತೀರಿ, ಇದು ಚೆಕ್ ಆಗುತ್ತೆ. ಎಸ್. ಈಗ ಹಣ ಪಡೆಯೋದು ಹೇಗೆ ಹಾಕೋದು ಹೇಗೆ ತಿಳ್ಕೊಂಡ್ರಲ್ಲ, ಈಗ ಬ್ಯಾಂಕ್ ಖಾತೆಯನ್ನು ತೆಗೆಯೋದ್ರಿಂದ ಏನೇನು ಅನುಕೂಲಗಳಾಗುತ್ತೆ? ಎಸ್, ಗಮನಿಸೋಣ ಮಕ್ಕಳೇ. ಹಣದ ಭದ್ರತೆ ಕಾಪಾಡುತ್ತೆ ನೋಡಿ ಮಕ್ಕಳೇ. ನಿಮ್ಮ ಹತ್ರ ಇರೋ ಹಣವನ್ನು ಬ್ಯಾಂಕ್ನ ಖಾತೆಯಲ್ಲಿಟ್ಟರೆ ಭದ್ರವಾಗಿರುತ್ತೆ. ಅದೇ ಎಷ್ಟೋ ಸಾರಿ ಮಕ್ಕಳೇ ನೀವು ಹಣವನ್ನು ಕಳ್ಕೊಂಡಿರ್ತೀರಿ, ಎಷ್ಟೋ ಜನ ನಿಮಗೆ ಮೋಸ ಮಾಡಿರ್ತಾರೆ, ಆದರೆ ಬ್ಯಾಂಕ್ನ ಜೊತೆ ಮಾಡುವಂಥ ಹಣದಕ್ಕೆ ಭದ್ರತೆ ಇರುತ್ತೆ. ಹಣದ ಪಾವತಿಗಳನ್ನು ಮಾಡಲು ಸಹಾಯಕ. ನೀವು ಎಷ್ಟೊಂದು ವ್ಯವಹಾರ ಮಾಡ್ತಿರ್ ಕೆಲವೊಮ್ಮೆ ಮನೆಯಲ್ಲಿ, ನಾನು ಹಿಂದಿನ ತರಗತಿಯಲ್ಲೇ ಹೇಳಿದ್ದೆ, ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ, ಫೋನ್ ಬಿಲ್ ಕಟ್ಟಬೇಕಾಗತ್ತೆ, ಕೇಬಲ್ ಬಿಲ್ ಕಟ್ಟಬೇಕಾಗತ್ತೆ, ಪೆಟ್ರೋಲ್ ಬಿಲ್ ಕಟ್ಟಬೇಕಾಗತ್ತೆ, ದಿನಸಿ ಸಾಮಾನುಗಳಿಗೆ ಬಿಲ್ ಪಾವತಿ ಮಾಡಬೇಕಾಗತ್ತೆ, ಎಲ್ಲವೂ ಬ್ಯಾಂಕ್ನ ಅಕೌಂಟ್ ಇದ್ದರೆ ತುಂಬ ಸರಳವಾಗಿ ಕೆಲಸ ಆಗುತ್ತೆ ಮಕ್ಕಳೇ. ಎಸ್. ಹಣ ವಸೂಲು ಮಾಡಲು ಸಹಾಯಕ. ನಿಮ್ಗೆ ಯಾರೋ ಹಣ ಕೊಡಬೇಕಾ, ಆ ಹಣವನ್ನು ಕೂಡ ಬ್ಯಾಂಕ್ನ ಖಾತೆ ಇದ್ದರೆ ಅವರೇ ನಿಮಗೆ ವಸೂಲಿ ಮಾಡಿ ಹಾಕ್ತಾರೆ ಚೆಕ್ ಮೂಲಕ. ಸಾಲ ಪಡೆಯೋದಕ್ಕೆ ಸಾಧ್ಯ. ಬ್ಯಾಂಕ್ನಲ್ಲಿ ಖಾತೆ ಇದ್ದರೆ ನಿಮಗೆ ಬೇಕಾದಂತಹ ಸಾಲಗಳನ್ನು ಪಡ್ಕೋಬಹುದು, ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ನೋಡಿ ಚಿತ್ರ ಗಮನಿಸ್ತಾ ಇದ್ದೀರಿ, ಅಗತ್ಯವಾದ ದಾಖಲೆಗಳು, ಆಭರಣಗಳು, ಹಣ ಎಲ್ಲವನ್ನು ಕೂಡ ಭದ್ರತಾ ಕಪಾಟಿನಲ್ಲಿ ಜೋಪಾನವಾಗಿ ಇಟ್ಕೋಬಹುದು. ನೋಡಿ, ಬ್ಯಾಂಕ್ ಖಾತೆಯು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಮಾಡಿಕೊಡುತ್ತೆ.
ನಿಮಗೆ ಯಾವುದೇ ರೀತಿಯ ಒತ್ತಡ ಇರೋದಿಲ್ಲ. ಯಾರಿಗೋ ಹಣ ಕೊಟ್ಟಿದ್ದೀನಿ ಆತ ನನಗೆ ಮೋಸ ಮಾಡ್ದ ಅನ್ನೋದಿಲ್ಲ. ಮನೆಯಲ್ಲಿ ಹಣ ಇಟ್ಟಿದ್ದೀನಿ ಚೋರ ಭಯ ಯಾರೋ ಕಳ್ಳರು ಬಂದು ಕದ್ದುಕೊಂಡು ಹೋಗ್ತಾರೆ ಅನ್ನೋ ಭಯ ಇಲ್ಲ. ನಿಮ್ಮ ಹಣದ ವಹಿವಾಟುಗಳೆಲ್ಲ ಸುಗಮವಾಗಿ ಮಾಡ್ಕೊಂಡು ಹೋಗ್ಬೋದು ಮಕ್ಕಳೇ. ಎಸ್, ಇದುವರೆಗೂ ಈ ಬ್ಯಾಂಕಿನ ವ್ಯವಹಾರ ಖಾತೆ ತೆರೆಯೋದ್ರಿಂದ ಏನು ಅನುಕೂಲಗಳು ಅಂತೆಲ್ಲ ಗಮನಿಸಿದ್ವಿ ಮಕ್ಕಳೇ. ಈಗ ಒಟ್ಟಾರೆ ಈ ಅವಧಿಯಲ್ಲಿ ಬ್ಯಾಂಕುಗಳ ವಿಧಗಳು, ಬ್ಯಾಂಕಿನಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು, ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯುವ ವಿಧಾನ ಹೇಗೆ, ಹಾಗೂ ಬ್ಯಾಂಕ್ ಖಾತೆಗಳಿಂದಾಗುವ ಅನುಕೂಲಗಳೇನು, ಇಷ್ಟು ವಿಚಾರಗಳು ನೆನಪಾಯ್ತಾ ಮಕ್ಕಳೇ? ಈಗ ಒಂದೆರಡು ಪ್ರಶ್ನೆಗಳು ಉತ್ತರವನ್ನು ನೋಡೋಣವಾ? ಎಸ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದೊಂದಿಗೆ ತುಂಬಿರಿ. ನೋಡಿ, ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್. ನಿಮ್ಮ ಉತ್ತರ ಯಾವುದಾದ್ರೂ ಇದರಾಗಿದ್ರೆ ಅದು ಸರಿ ಉತ್ತರ. ಎರಡನೇ ಪ್ರಶ್ನೆ ನೋಡೋಣವಾ? ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವ ಇಲಾಖೆ ಯಾವುದೋ? ಭಾರತೀಯ ಅಂಚೆ ಇಲಾಖೆ. ಹಾ ಮಕ್ಕಳೇ, ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾದ ಖಾತೆ? ಚಾಲ್ತಿ ಖಾತೆ. ಮಕ್ಕಳೇ, ಠೇವಣಿಯನ್ನು ನಿಗದಿತ ಅವಧಿಗೆ ಇಡಬಹುದಾದ ಖಾತೆ ಯಾವುದದು? ನಿಮ್ಮ ಉತ್ತರ ಸರಿ, ನಿಶ್ಚಿತ ಠೇವಣಿ ಖಾತೆ. ಹಾ ಮಕ್ಕಳೇ, ಇಲ್ಲೊಂದು ಬರ್ತಾ ಇದೆ, ನಾನು ಯಾರು ಗುರುತಿಸಿ ಅಂಥೇಳಿ. ಈ ಚಿತ್ರವನ್ನು ನೀವು ಗಮನಿಸಿರ್ತೀರಿ ಮಕ್ಕಳೇ. ಏನು ಈ ಯಂತ್ರದ ಹೆಸರು? ಎಸ್, ಎ ಟಿ ಎಂ. ಬಹಳ ಸುಲಭವಾಗಿ ಹೇಳ್ತಿರ್ತೀವಿ ಮಕ್ಕಳೇ. ಇನ್ನೊಂದು ಪ್ರಶ್ನೆ ನಿಮಗೋಸ್ಕರ, ಎ ಟಿ ಎಂ ಅಂದರೆ ಏನು, ಇದರ ವಿಸ್ತಾರ ರೂಪ ಏನು? ಎಸ್, ನಿಮ್ಮ ಉತ್ತರ ಸರಿ ಇದೆ. ಏನದು? ಆಟೋಮೇಟೆಡ್ ಟೆಲ್ಲರ್ ಮಷೀನ್. ಹಾಗಾದರೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನೂ ಹೇಳಿದ್ರೆ, ಈಗ ಮುಂದೆ ಒಂದು ಕೆಲವು ಪ್ರಶ್ನೆಗಳನ್ನು ಮನೆಗೆಲಸವಾಗಿ ತೆಗೆದುಕೊಳ್ಳೋಣ. ಬ್ಯಾಂಕಿನ ವಿಧಗಳನ್ನು ಪಟ್ಟಿ ಮಾಡಿ. ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರುತ್ತೆ, ಕಾರಣ ಕೊಡಿ. ಮೂರನೇದು, ಆವರ್ತ ಠೇವಣಿ ಖಾತೆಯು ನಿಶ್ಚಿತ ಠೇವಣಿ ಖಾತೆಗಿಂತ ಭಿನ್ನವಾಗಿದೆ ಹೇಗೆ? ನಾಲ್ಕನೇದು, ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆಗೆಯುವುದು ಅಷ್ಟೇನು ಕಷ್ಟಕರಕಾದ ಕೆಲಸವಲ್ಲ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳ್ತಾರೆ. ಹಾಗಂದರೆ ಸರಳವಾಗಿ ಕೂಡ ಪ್ರಶ್ನೆ ಕೇಳ್ಬೋದು ಅದನ್ನು. ಬ್ಯಾಂಕ್ ಖಾತೆಯನ್ನು ತೆಗೆಯುವ ವಿಧಾನವನ್ನು ವಿವರಿಸಿ. ಅಂದರೆ ಎರಡರ ಅರ್ಥ ಒಂದೇ, ಬ್ಯಾಂಕ್ ಖಾತೆಯನ್ನು ತೆರೆಯಬೇಕಾದರೆ ಯಾವ ಹಂತಗಳನ್ನು ಅನುಸರಿಸಬೇಕು? ಬರಿಬೋದಲ್ಲ ಮಕ್ಕಳೇ. ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು? ಎಸ್, ಒಂದು ಚಟುವಟಿಕೆ ಮಕ್ಕಳೇ. ವಿವಿಧ ಬ್ಯಾಂಕ್ ಖಾತೆಗಳಿಗೆ ಬ್ಯಾಂಕುಗಳು ನೀಡುವ ವಾರ್ಷಿಕ ಬಡ್ಡಿ ದರವನ್ನು ತಿಳಿಯಿರಿ. ಎರಡನೇದು, ವಾರ್ಷಿಕ ಶೇಕಡ 8%, 50,000 ರೂಗಳ ನಿಶ್ಚಿತ ಠೇವಣಿಗೆ ಮಾಸಿಕ ನೀಡಬೇಕಾದ ಬಡ್ಡಿಯ ಮೊತ್ತವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯ ಉತ್ತರಕ್ಕೆ ಗಣಿತ ಶಿಕ್ಷಕರ ಸಹಾಯವನ್ನು ಕೂಡ ಪಡ್ಕೋಬೋದು ಮಕ್ಕಳೇ ನೀವು. ಒಂದು ಮೂರನೇದು ಒಂದು ವಿಚಾರ ಇದೆ ಮಕ್ಕಳೇ, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಜನಧನ್ ಯೋಜನೆಯ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಶಿಕ್ಷಕರಿಗೆ ಒಂದು ಅಸೈನ್ಮೆಂಟಾಗಿ ಪ್ರೆಸೆಂಟ್ ಮಾಡಿ. ಆ ಮಕ್ಕಳೇ, ಇದುವರೆಗೂ ನಾವು ಈ ಪಾಠವನ್ನು ಗಮನಿಸಿದ್ವಿ. ಇದು ಕೇವಲ ಪುಸ್ತಕದ ಪಾಠಗಳಲ್ಲ, ಇವೆಲ್ಲವೂ ನಮ್ಮ ದಿನನಿತ್ಯದ ಜೀವನದ ಪಾಠಗಳಾಗಿದೆ. ಇಲ್ಲಿ ಕಲಿತಂಥ ಎಲ್ಲ ವಿಚಾರಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನದ ಕಲಿಕೆ, ಈ ತರಗತಿಯ ಕಲಿಕೆ ಜೀವನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣವಾ? ಧನ್ಯವಾದಗಳು.